ಫಾಸ್ಟ್ 16 ರೂಪಾಯಿ ಜಾಸ್ತಿ ನಾನು ನಾಟಿ ಮಾಡಿದ್ದು ಪನ್ನೀರು ಒನ್ನೆ. ಯಾಕೆ ನೀವು ಕಚ್ಚೆ ಗಿಡಗಳನ್ನು ಪ್ರಿಫರ್ ಮಾಡಲಿಲ್ಲ? ಕಸಿ ಗಿಡ ಮತ್ತು ನಮ್ಮ ಊರ ಗಿಡಗಳು, ಇದಕ್ಕೆ ಇದರ ನಾಟಿ ಅಥವಾ ಇದರ ಬೆಳೆಯಲ್ಲಿರುವಂತಹ ವ್ಯತ್ಯಾಸ ಏನು? ಒಂದು ಹಸಿ 35 ಕಿಲೋ ತನಕ ನಾವು ತೆಗೆದಿದ್ದೇವೆ. ಮೈತುತ್ತು ಸುಣ್ಣವನ್ನು ಕೊಡ್ತೇವೆ. ಪನ್ನೀರು ಒನ್ನಿಗೆ ಬಿಸಿಲು ಕಂಡ ಬಟ್ಟೆ ಅದಕ್ಕೆ ಬಿಸಿಲು ಬೀಳ್ಬೇಕು. ಈಗ ಸುರೇಶ್ ಅಣ್ಣ ಎಲ್ಲ ಟಾಪ್ ಶೂಟ್ ಅದನ್ನು ರೆಕಮೆಂಡ್ ಮಾಡ್ತಾರೆ. 25 ವರ್ಷದ ಮರ ಈಗಲೂ ಉಂಟು. ಆತ್ಮೀಯರಾದ ಈಶ್ವರ ಭಟ್ ಪಂಜಗುಡ್ಡೆಯವರೇ, ಮತ್ತು ಇನ್ನೊಬ್ಬ ಭಾಳ ಉತ್ತಮ ಕೃಷಿಕರಾದ ಬಲ್ನಾಡು ಸುರೇಶಣ್ಣವರೇ, ಮತ್ತು ನನ್ನ ಫ್ರೆಂಡಾದ ರಾಧಾಕೃಷ್ಣನವರೇ, ಮತ್ತು ರಾಜಶೇಖರ್ ಜೈನ್ರವರೇ, ಮತ್ತು ಇಲ್ಲಿ ನೆರೆದಿಂತ ಎಲ್ಲ ಕೃಷಿಕ ಬಂದವರೇ, ನನ್ನ ಹತ್ತಿರ ಒಂದು 18.5 ಎಕರೆಯಲ್ಲಿ ಒಳ್ಳೆ ಮೆಣಸು, ಅಡಿಕೆ, ಮತ್ತು ಇತ್ತೀಚೆಗೆ ನಾವು ಕಾಫಿಯನ್ನು ಸಹ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ರಬ್ಬರ್ ಬೆಳೆಯಲ್ಲಿ ಸಹ ನಾವು ಒಳ್ಳೆ ಮೆಣಸನ್ನು ನಾನು ಹಾಕಿದ್ದೇನೆ. ಮತ್ತು ಈಗ ಹೊಸತ್ತಾಗಿ ನಾವು ಒಂದು 6 ಎಕರೆ ಜಾಗದಲ್ಲಿ ಒಳ್ಳೆ ಮೆಣಸು, ಅಡಿಕೆ ಮತ್ತು ಕಾಫಿ ಅದನ್ನು ಹಾಕಲಿಕ್ಕೆ ನಾವು ಈಗ ತಯಾರಿ ಮಾಡ್ತಾ ಇದ್ದೇವೆ. ಮತ್ತು ತಲೆ ಹೋದ ಅಡಿಕೆ ಮರಕ್ಕೆ ನಾವು ಕಾಂಕ್ರೀಟ್ ಕಂಬವನ್ನು ಹಾಕಿ, ಅದು 14 ಫೀಟಿನ ಕಾಂಕ್ರೀಟಿಗೆ, ಅದಕ್ಕೆ ಕಪ್ಲಿಂಗ್ ಹಾಕಿ 6 ಫೀಟು ನಾನು PVC ಪೈಪನ್ನು 2 ಇಂಚದನ್ನು ಹಾಕ್ತಾ ಇದ್ದೇವೆ. ಇಲ್ಲದಿದ್ದರೆ ನಮಗೆ ಸತ್ತ ಮರ ಬಿದ್ದರೆ ನಮಗೆ ಅದು ವರ್ಷ ಭಾಳ ಕಷ್ಟ ಆಗ್ತಾ ಉಂಟು. ಕಾಫಿ ಈಗ ನಾವು ರಬ್ಬರ್ನ ಮಧ್ಯದಲ್ಲಿ ಹಾಕಿದ್ದೇವೆ. ಅದು 2000 ಗಿಡ ನಾನು ಈಗ ಇತ್ತೀಚೆಗೆ ಹಾಕಿದ್ದೇನೆ. ಮತ್ತು ಉಳಿದಕ್ಕೂ ಈ ಸಲ ಸಹ ಪುನಃ ನಾವು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೇವೆ. ಸಿಲ್ವರ್ ಓಕನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಅದು ಸಹ ಭಾಳ ಒಳ್ಳೆಯದಾಗಿ ಬಂದಿದೆ. ಅದಕ್ಕೆ ಕೆಲವದಾಗೆ 2 ವರ್ಷ ಆಯಿತು, ಕೆಲವದಾಗೆ 1 ವರ್ಷ ಆಯಿತು. ಈ ಸಲ ಸಹ ಪುನಃ ನಾನು ಸಿಲ್ವರ್ ಓಕ ಹಾಕ್ತಾ ಇದ್ದೇವೆ. ಇಲ್ಲಿ ತುಂಬ ಉತ್ತಮ ಕೃಷಿಕರಿದ್ದಾರೆ, ನನಗೆ ಗೊತ್ತುಂಟು. ದೊಡ್ಡ ದೊಡ್ಡ ಕೃಷಿಕರಿದ್ದಾರೆ. ಆದರೆ ನನ್ನ ಅನುಭವವನ್ನು ನಾನೀಗ ಸ್ವಲ್ಪ ಮಟ್ಟಿಗೆ ನಾವು ಹೇಳಿದ್ದೇವೆ. ಮತ್ತು ನೀವು ಏನಾದರೂ ಪ್ರಶ್ನೆ ನಮಗೆ ಕೇಳ್ತಿದ್ದರೆ ನನಗೆ ಅದನ್ನು ಮುಂದುವರಿಸಲಿಕ್ಕೆ ಒಳ್ಳೆಯದಾಗ್ತದೆ. ನಾನು ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ನಾನು ರೆಡಿ ಇದ್ದೇನೆ. ಹೇಗೆ ಇದು ಮಾಡೋದು, ಯಾಕೆಂತ ಹೇಳಿದರೆ ನಮ್ಮಲ್ಲಿ ಈಗ ರನ್ನರ್ಸಲ್ಲಿ ನಾನು ಗಿಡ ಮಾಡಿದ್ದೇವೆ. ನನಗೆ 30 ವರ್ಷದ ಈ ಒಳ್ಳೆ ಮೆಣಸಿನಲ್ಲಿ ಒಂದು ಅನುಭವ ಉಂಟು. ಈಗ ಅದನ್ನು ನಾವು 0%ಗೆ ಸಾಯುವುದನ್ನು ತಂದು ನಿಲ್ಲಿಸಿದ್ದೇವೆ. ಹಾಗೆ ನಮ್ಮ ಬೆಳೆ ಪದ್ಧತಿಯನ್ನು ನೀವು ಯಾರಾದರೂ ಕೇಳಿದರೆ ನನಗೆ ಹೇಳಲಿಕ್ಕೆ ಒಳ್ಳೆಯದಾಗ್ತದೆ. ಪ್ರಶ್ನೆ ನೀವು ಕೇಳಬಹುದು, ಇಲ್ಲದಿದ್ದರೆ ನಾವು ನೀವು ಕಸಿ ಕಟ್ಟಿದ ಗಿಡ ನೆಡುದಾ ಅಲ್ಲ ಹಗ್ಗವನ್ನು ನೆಡುದಾ? ಇಲ್ಲ, ಕಸಿ ಕಟ್ಟಿದ್ದು ನನ್ನ ಹತ್ರ ಒಂದು 40 ಗಿಡ ಮಾತ್ರ ಇರುವುದು. ಮತ್ತು ಬಾಕಿದ್ದು ಈಗ 4000 ಬುಡ ಉಂಟು ನಮ್ಮ ಹತ್ರ ಒಳ್ಳೆ ಮೆಣಸಿದ್ದು. ಅದು ಅಂದರೆ ಪ್ರತಿ ಗಿಡಕ್ಕೂ ಸಹ ನಾವು ಒಂದು ಮರಕ್ಕೆ ನಾವು 2-3 ಬುಟ್ ಅಂದರೆ ತೊಟ್ಟೆ ನಾವು ಹಾಕ್ತೇವೆ. ಎಷ್ಟುದ್ದ ಬೇಕಾಗ್ತದೆ ನಡುವ ಬುಡ? ಕಸಿ ಕಟ್ಟಿದ್ದಲ್ಲ ಅಲ್ವಾ? ಇಲ್ಲ ಇಲ್ಲ, ಅದು ಎಷ್ಟು ಉದ್ದ ಬೇಕಾಗ್ತದೆ? 4 ಗಂಟೆ ಬೇಕಾ? ಅಣ್ಣ ಕಾರ್ಡ್ಲೆಸ್ ಮೈಕ್ ಅವರ ಕೊರುಡಾಡಿ ಮೈಕ್ ಸರಿ ಕೇಳುದಿಲ್ಲ, ಕೇಳುದಿಲ್ಲ. ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಇದೆ, ಪ್ರಶ್ನೆ ಕೇಳಲು ಅವಕಾಶ ಉಂಟು. 4 ಗಂಟೆ ಉದ್ದ ಬೇಕಾಗ್ತದೆ ನಡುವುದು? ಅಲ್ಲ, ನಾವು 2-3 ಜಾಸ್ತಿ ಖಂಡಿತ ನಾಟಿ ಮಾಡ್ತೇವೆ. ಯಾವುದು ತೊಟ್ಟೆ ಅದರಲ್ಲಿ ಒಂದು 4-5 ಸಹ ಇರ್ತದೆ. ಯಾವುದಕ್ಕೆ ಇದು? ನಾನು ಅಡಿಕೆಗೆ ಹೇಳಿದ್ದು, ಅಡಿಕೆಗೆ. ಬಾಕಿದ್ದಕ್ಕೆ ನೀವು ರಬ್ಬರಿಗೆ ಎಲ್ಲ 3 ತಟ್ಟೆ ಹಾಕಿದರೂ ಸಹ ಭಾರಿ ಒಳ್ಳೆಯದು.
ಹಲೋ, ಅವರು ಕೇಳ್ತಾ ಇರೋದು ಕಟ್ಟಿಂಗ್ಸ್ ಎಷ್ಟು ಉದ್ದ ಇರ್ತದೆ? ಕಟ್ಟಿಂಗ್ಸ್ ಅಲ್ಲ, ನಾವು ತೊಟ್ಟೆ ಗಿಡ ನಾವು ತರಿಸೋದು, ನಾವು ಹಾಗೆ ನಾವು ಮಾಡೋದಿಲ್ಲ. ತೊಟ್ಟೆ ಗಿಡ ಹೌದು, ನಾವು ಸಾಗರದಿಂದ ನಾವು ತರಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನನ್ನ ಹತ್ರ ಸುರುವಿಗೆ ಒಂದೂವರೆ ಸಾವಿರ ಗಿಡದಷ್ಟು ಟಾಪ್ ಶೂಟ್ ಮಾಡ್ತಾ ಇದ್ದೇವೆ. ಅದು ಒಂದು ವರ್ಷಕ್ಕೆ 200 ಗಿಡ ಇದು ಮಾಡಿದರೆ ಅದೊಂದು 100 ಗಿಡ ಬದುಕ್ತಿತ್ತು. ಅದು ಒಂದು 10 ವರ್ಷ ಆಗುವಾಗ ನನಗೆ ಅಷ್ಟು ಗಿಡ ಮಾಡಲಿಕ್ಕೆ ಆಯಿತು. ಆಮೇಲೆ ನಾವೀಗ ಒಂದು 6-7 ವರ್ಷದಿಂದ ನಾವು ಸಾಗರಕ್ಕೆ ಹೋಗಿ ಅಲ್ಲಿಂದ ನಾವು ಗಿಡ ತಂದು ನಾವು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೇನೆ. ಅಲ್ಲಿ ಕಾಸ್ಟ್ ಎಷ್ಟು ಕೊಡ್ತೀರಿ? ಕಾಸ್ಟ್ 16 ರೂಪಾಯಿ ಒಂದು ತಟ್ಟೆಗೆ. 2 ಜಾಸ್ತಿ ಇರ್ತದೆ, 2 ಕಟ್ಟಿಂಗ್ ಇಂದ ಜಾಸ್ತಿ. ಆದರೆ ಈಗ ಮೊನ್ನೆಯಿಂದ 18 ರೂಪಾಯಿ ಆಗಿದೆ ಈ ಸಲ. ಯಾವ ವೆರೈಟಿ ಅದು? ಅದು ನಾವು ಈಗ ಅವರಲ್ಲಿ ಕೊಡೋದು ಅಲ್ಲ, ಇದು ಪನೀರು ಒನ್. ನಾನು ಜಾಸ್ತಿ ನಾನು ನಾಟಿ ಮಾಡಿದ್ದು ಪನೀರು ಒನ್ನೇ. ಪನೀರು ಒನ್ನಷ್ಟು ಒಳ್ಳೆಯದು ಬಾಕಿ ಯಾವುದು ಬರುವುದಿಲ್ಲ ನಮ್ಮ ಅನುಭವದಲ್ಲಿ. ಬೇಕೆ ಬೇರೆ ಬೇರೆ ಒಂದು 10 ವೆರೈಟಿ ಉಂಟು, ಆದರೆ ಅದು ಗೆರೆ ಎಲ್ಲ ಚಿಕ್ಕದು. ಕೊಯ್ಲು ಮಾಡುವಾಗ ಈ ಕಾಂಟ್ರಾಕ್ಟ್ ಸಿಸ್ಟಮ್ನಲ್ಲಿ ಅದಕ್ಕೆ ಯಾರೂ ಒಪ್ಪುವುದಿಲ್ಲ. ಇದಾದರೆ ನಮಗೆ 1/2 ಫೀಟ್ನಷ್ಟು ಉದ್ದ ಬರ್ತದೆ. ಓಕೆ, ಥ್ಯಾಂಕ್ ಯು. ನೀವು ಸಾಮಾನ್ಯ ಈಗ ಎಲ್ಲರೂ ಕೂಡ ಕಸಿ ಗಿಡಗಳನ್ನು ನೆಡಬೇಕು ಎಂಬಂಥ ಉತ್ಸಾಹದಲ್ಲಿದ್ದಾರೆ. ಆದರೆ ನೀವು ಹೇಳ್ತಾ ಇದ್ದೀರಿ ಬಹುಭಾಗ ತೋಟದಲ್ಲಿ ನಾನು ಕಸಿ ಅಲ್ಲದ ಗಿಡಗಳನ್ನೇ ನೆಟ್ಟಿದ್ದೇನೆ, ಕಸಿ ಗಿಡಗಳು ಭಾಳ ಕೇವಲ 40 ಇರುವುದು ಅಂತ. ಈಗ ಹಾಗೆ ಆಗಲಿಕ್ಕೆ ಕಾರಣ ಏನು? ಯಾಕೆ ನೀವು ಕಸಿ ಗಿಡಗಳನ್ನು ಪ್ರಿಫರ್ ಮಾಡಲಿಲ್ಲ? ಇನ್ನೊಂದು, ಕಸಿ ಗಿಡ ಮತ್ತು ನಮ್ಮ ಊರ ಗಿಡಗಳು ಇದಕ್ಕೆ ಇದರ ನಾಟಿ ಅಥವಾ ಇದರ ಬೆಳೆಯಲ್ಲಿರುವಂಥ ವ್ಯತ್ಯಾಸ ಏನು ಅಂತ. ಕಸಿ ಗಿಡದಲ್ಲಿ ನಿಮಗೆ ಹೆಚ್ಚು ಅಂದರೆ 2 ಕಿಲೋ ಬರ್ಬೋದು. ಅದು ಸಹ ಭಾರಿ ಮೇಂಟೈನ್ ಮಾಡಿದರೆ ಮತ್ತು ಜಾಸ್ತಿ ತೆಗೆಯೋರು ಇರ್ಬೋದು, ಆದರೆ ನನಗೆ ಅದರಲ್ಲಿ ಅಷ್ಟು ಗೊತ್ತಿಲ್ಲ. ಆದರೆ ಇದರಲ್ಲಿ ನಮಗೆ ಖಾಲಿ ಅಡಿಕೆ ಮರದಲ್ಲಿ 6-7 ಕಿಲೋ ನಮಗೆ ಒಣಮೆಣಸು ತೆಗಿಲಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದರೆ ನಮ್ಮ ಒಂದೊಂದು ಗಿಡದಲ್ಲಿ ಈಗ ನಂದಾಗಲಿ ಸುರೇಶ್ ಅಣ್ಣನ ಅವರ ಇದರಲ್ಲಿ ತೋಟದಲ್ಲಿ 35 ಕಿಲೋ ತನಕ ನಾವು ತೆಗೆದಿದ್ದೇವೆ ಹಸಿ. ಸರಾಸರಿ ನಮಗೆ ಒಂದು 4 ಕಿಲೋದಿಂದ ಮೇಲೆ ಖಂಡಿತ ಬರ್ತದೆ. ಹಾಗಾಗಿ ನಮಗೆ ಇದಕ್ಕೆ ಹೋಗು ಅಂತೇಳಿ ಆಯಿತು. ಇನ್ನೊಂದು, ಕಸಿ ಗಿಡಗಳ ಬೇರುಗಳು ಭೂಮಿಯ ಹೆಚ್ಚು ಆಳಕ್ಕೆ ಹೋಗುವುದಿಲ್ಲ, ಆದ್ದರಿಂದ ನೀರು ಜಾಸ್ತಿ ಬೇಕು. ಆದರೆ ನಮ್ಮ ಊರ ಗಿಡಗಳಾದರೆ ಭಾಳ ಆಳಕ್ಕೆ ಇಳಿದು ಹೌದು ನೀರು ಇಲ್ಲದಿದ್ದರೂ ಕೂಡ ಸುಧಾರಿಸಿಕೊಡ್ತೇವೆ ಅಂತ ಹೇಳ್ತಾರೆ. ಇಲ್ಲ, ಅದು ನಮ್ಮ ಲೆಕ್ಕದಲ್ಲಿ ಅದು ಸ್ವಲ್ಪ ಅದಕ್ಕೆ ವ್ಯತ್ಯಾಸ ಉಂಟು. ಯಾಕೆಂತ ಹೇಳಿದರೆ ಹೆಚ್ಚಿನ ನಿಮಗೆ ರೋಗ ತಾಗೋದು ಸೆಪ್ಟೆಂಬರ್ನಿಂದ ಮೇಲೆ, ಮಳೆ ನಿಂತ ಕೂಡಲೇ ಅದು ಹಳದಿ ಆಗಲಿಕ್ಕೆ ಶುರು ಆಗ್ತದೆ. ಅದು ಏನು ಅಂತ ಹೇಳಿದರೆ ಅದು ನೀರು ಇಲ್ಲದೇ ಈ ಮಣ್ಣು ಹಿಡಿತ ಬರುವಾಗ ಅದಕ್ಕೆ ಬೇರಿಗೆ ಪೆಟ್ಟಾದರೆ, ಒಮ್ಮೆ ಹಳದಿ ಆದರೆ ಮತ್ತೆ ಅದನ್ನು ರಿಕವರಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನೀರನ್ನು ಕೊಡಲೇಬೇಕು. ನಾವು ಮಳೆ ಬಿಟ್ಟು 4 ದಿವಸದಲ್ಲಿ ಕೊಡಲಿಕ್ಕೆ ಶುರು ಮಾಡ್ತೇವೆ ನೀರು. ಅದು ಇಲ್ಲದಿದ್ದರೆ ಅದಕ್ಕೆ ತೊಂದರೆ ಆಗ್ತದೆ. ಇನ್ನೊಂದು ಪ್ರಶ್ನೆ, ಸಾಮಾನ್ಯವಾಗಿ ಈಗ ಸೊರಗು ರೋಗ ಎಲ್ಲ ಕಡೆಯಲ್ಲೂ ಕೂಡ ಇದೆ. ನಿಮ್ಮ ಮಾತಿನಲ್ಲಿ ಹೇಳಿದ್ರೆ ನೀವು, ನಾನು ಸೊರಗು ರೋಗವನ್ನು 0 ಇಳಿಸಿದ್ದೇನೆ ಅಂತ, ಅದಕ್ಕೆ ಕೈಗೊಂಡ ಕ್ರಮಗಳು ಯಾವುದು ಅಂತ ತಿಳಿಸಿ. ಮೊದಲಾಗಿ ನಾವು ಈಗ ಜೂನ್ ಫಸ್ಟಿಗೆ ನಾವು ಮೈತುತ್ತು ಸುಣ್ಣವನ್ನು ಕೊಡ್ತೇವೆ. ಸರಿ, ನಮಗೆ ಈಗ ಅಡಿಕೆಗೆ ನಾವು ಹೇಗೆ ಕೊಡ್ತೇವೆ ಹಾಗೆ ಇದನ್ನು ಸರಿ ಒದ್ದೆ ಮಾಡ್ತೇವೆ. ಮತ್ತು ಬುಡಕ್ಕೆ ಸಹ ನಾವು ಒಂದು 3-4 ಲೀಟರ್ನಷ್ಟು ಅದನ್ನು ಕೊಡ್ತೇವೆ. ಜಾಸ್ತಿ ಮಳೆ ಇದ್ದ ವರ್ಷ ನಾವು 3 ಸಲ ಕೊಡಬೇಕಾಗ್ತದೆ. ಒಮ್ಮೆ ಶುರುವಿಗೆ, ಮಳೆ ಲಾಸ್ಟ್ ಆಗುವಾಗ, ಮತ್ತು ಮಧ್ಯದಲ್ಲಿ. ಮತ್ತು ನಾವು ಈ ಬಾಕಿ ಫರ್ಟಿಲೈಸರು ಅಂದರೆ ಫರ್ಟಿಲೈಸರ್ದು ಸಹ ಹೇಳಬೇಕಾ ನಾನು ಹೇಗೆ ಕೊಡ್ತೇನೆ? ಹಾಂ, ಈಗ ನಾವು ಫಸ್ಟಿಗೆ ಈಗ 1/4 ಕಿಲೋದಷ್ಟು ನಾನು ಸುಫಲ ಕೊಟ್ಟಿದ್ದೇನೆ. ಅದು ಅಂದರೆ ಅಡಿಕೆಗೆ. ಯಾಕೆಂತ ಹೇಳಿದರೆ ಅದು 2 ಸಹ ಆಯಿತು. ಅದನ್ನು ನಾನು 2 ಕೆಜಿ ಕೊಡ್ತೇನೆ, 4 ಸ್ಪ್ಲಿಟ್ ಮಾಡಿ. ಮತ್ತು ಪೋಲಿಯರ್ ಸ್ಪ್ರೇ ಕೊಡ್ತೇವೆ, 1919 ಮತ್ತು 13045
ಮತ್ತು ಹ್ಯೂಮಿಕ್ ಆ್ಯಸಿಡ್ ಮತ್ತು ಮೈಕ್ರೋನ್ಯೂಟ್ರಿಯಂಟ್ ನಾನು ಕೊಡುವಂಥದ್ದು. ಅದನ್ನೊಂದು ನಾವು ಈಗಲೇ ನಾನು 2 ಸಲ ಕೊಟ್ಟಿದ್ದೇನೆ, ಮತ್ತು ಸಾಧ್ಯ ಆದರೆ ಇನ್ನೂ ಸಹ ಒಂದು 3-4 ಸಲ ನಾವು ಕೊಡ್ತೇವೆ. ಯಾರಿಗಾದರೂ ಕೇಳಲಿಕ್ಕಿದ್ದರೆ ಕರಿಮೆಣಸಿನ ಬಗ್ಗೆ, ತಾನು ಓರ್ವ ಬೆಳೆಗಾರನಾಗಿ ಅನೇಕ ವಿಚಾರಧಾರೆಗಳು, ಚಿಂತನ ಮಂಥನಗಳು, ಮಾಹಿತಿಗಳು ಈ ಸಭೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ತಾನು ಓರ್ವ ಕರಿಮೆಣಸಿನ ಬೆಳೆಗಾರನಾಗಿ ಒಳ್ಳೆ ಮೆಣಸನ್ನು ಬೆಳೆದು ತನ್ನ ತೋಟದಲ್ಲಿ ಬೆಳೆದ ಬೆಳೆಯ ಮಾಹಿತಿಯನ್ನು ಅಜಿತ್ ಕುಮಾರ್ ಜೈನ್ ಅವರು ನೀಡ್ತಾ ಇದ್ದಾರೆ. ಯಾರಾದರೂ ಕೇಳಲಿಕ್ಕಿದ್ದರೆ ದಯವಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಕೇಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಇಪ್ಪಿಲಿ ಗಿಡಕ್ಕೆ ಕಸಿ ಕಟ್ಟಿ ಮಾಡಿದ್ದು ರೋಗ ಬರ್ತಿಲ್ಲ ಅಂತ ಹೇಳ್ತಾರೆ, ನಿಮಗೇನಾದರೂ ಅದರ ಬಗ್ಗೆ ಮಾಹಿತಿ ಇದೆ? ಇಲ್ಲ, ಬರ್ತದೆ, ಬರೋದಿಲ್ಲ ಅಂತ ಹೇಳೋದನ್ನು ನಾನು ಒಪ್ಪುದಿಲ್ಲ. ಯಾಕೆಂದರೆ ನನ್ನಲ್ಲಿ ಬಂದಿದೆ ಅದು, ಇದು ನಾಟಿ ಇದು ಗ್ರಾಫ್ಟೆಡ್ನಲ್ಲಿ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗ್ತದೆ. ಅಲ್ಲ, ನನ್ನಲ್ಲಿ ಒಂದು 200 ಗಿಡ ಉಂಟು, ಆದರೆ ಅದರಲ್ಲಿ ಬರಲಿಲ್ಲ ಇಷ್ಟೊರೆಗೆ. ಆದರೆ ಕಳೆದ ವರ್ಷ 1-2 ಗಿಡ ಅರಸಿನಾಗಿ ಸತ್ತಿದೆ. ಅದೇ ಅದೇ ಜಾಸ್ತಿ ಅಂತ ಹೇಳಿ ಅಲ್ಲ, ನಾನು ಹೇಳಿದ್ದು ಬರೋದಿಲ್ಲ ಅಂತ ಹೇಳೋದು ತಪ್ಪು, ನನ್ನಲ್ಲಿ ಬಂದಿದೆ. ಆದರೆ ಈಲ್ಡ್ ಒಳ್ಳೇದು ಕೊಡ್ತದೆ ಪಣಿಗುರು, ನೀವು ಹೇಳಿದಾಗೆ ಒಳ್ಳೆ ಉದ್ದ ಉದ್ದ ಕೆರೆ ಬಂದು ಒಂದು ಮರದಲ್ಲಿ 10 ಕೆಜಿವರೆಗೂ ಸಹ ಒಣತು ಸಿಗಬಹುದು. ಯಾಕೆಂತ ಹೇಳಿದರೆ ಬಿಸಿಲು ಬೀಳಬೇಕು. ಹೌದು, ಪಣಿಗುರು ಹಣ್ಣಿಗೆ ಬಿಸಿಲು ಕಂಡ ಬಟ್ಟೆ ಬರ, ಅದಕ್ಕೆ ಬಿಸಿಲು ಬೀಳಬೇಕು, ಬಿದ್ದರೆ ಮಾತ್ರ ಅದು ಚಿಗುರು ಬಂದು ಫಸಲು ಬರ್ತದೆ. ಇಲ್ಲದಿದ್ದರೆ ನೆರಳಲ್ಲಿ ಅದು ಸ್ವಲ್ಪ ಆದರೂ ಸಹ ಏನು ತೊಂದರೆ ಕೊಡುವುದಿಲ್ಲ. ಕೊಯ್ಲು ಮಾಡಲಿಕ್ಕೂ ಸುಲಭ, ಸುಲಭ, ಜನ ಸಿಗ್ತಾರೆ. ನಮಸ್ಕಾರ, ನೀವು ಈ ಕಾಳುಮೆಣಸಿನ ಬುಡವನ್ನು ಯಾವ ಥರ ನಿರ್ವಹಣೆ ಮಾಡ್ತೀರಿ? ಬುಡ ಅಂದರೆ ನಾವು 30 ವರ್ಷ ಆಯಿತು ಬುಡವನ್ನು ಮುಟ್ಲೇ ಇಲ್ಲ. ಕಾಳುಮೆಣಸಿನಲ್ಲಿ ಅದೊಂದು ಬಹಳ ಇಂಪಾರ್ಟೆಂಟ್. ಮತ್ತು ಬುಡವನ್ನು ನಾವು ಎತ್ತರ ಮಾಡಿದ್ದೇವೆ, ಪ್ರತಿ ಬುಡವನ್ನು ನಾವು ಎತ್ತರ ಮಾಡಿದ್ದೇವೆ. ನೀರು ನಿಲ್ಲಿಕೂಡ್ದು, 1/2 ಗಂಟೆ ನೀರು ನಿಂತರೆ ಸಾಯ್ತದೆ. ನೀವು ಅದರ ಬುಡಕ್ಕೆ ಈ ಸೋಗೆ ಮತ್ತೆ ಏನಾದ್ರು ಕೊಚ್ಚಿ ಹಾಕ್ತೀರಾ? ಇಲ್ಲ, ಯಾವುದು ನಾವು ಹಾಕೋದಿಲ್ಲ. ಕೋಳಿ ಗೊಬ್ಬರ ಹಾಕ್ತೇವೆ ಸೆಪ್ಟೆಂಬರ್ನಿಂದ, ಮತ್ತೆ ಏನು ಇದ್ದರೂ ಸಹ ಈಗ ಮಳೆಗಾಲದಲ್ಲಿ ನಾವು ಅದಕ್ಕೆ ಯಾವುದನ್ನು ಬುಡಕ್ಕೆ ನಾವು ಹಾಕೋದಿಲ್ಲ. ನೀವು ಹೇಳೋದು ಹಾಗಾದರೆ ಅದು ಕಾಳುಮೆಣಸಿನ ಬುಡ ಕ್ಲೀನಾಗಿ ಇರಬೇಕು. ಓಕೆ, ಥ್ಯಾಂಕ್ ಯು. ಕಾಳುಮೆಣಸಿನ ಗಿಡ ನೆಡುವಾಗ ಆ ತೊಟ್ಟೆ ಎಷ್ಟು ದೊಡ್ಡದಿದೆ ಅಷ್ಟು ಗುಂಡಿ ಮಾಡಿ ನೆಡಬೇಕಾ, ಅಲ್ಲ ಒಂದು ಬುಟ್ಟಿ ಮಣ್ಣು ಹಾಕಿ? ಇಲ್ಲ, ಎಷ್ಟು ಬೇಕೋ ಅಷ್ಟೇ, ಅದರಿಂದ ಜಾಸ್ತಿ ನಾವು ಹಾಕೋದು ಬೇಡ. ಮತ್ತು ಪುನಃ ಸಹ ಹಾಗೆ ಒಂದೇ ವರ್ಷದಲ್ಲಿ ನಮಗೆ ಇದರಲ್ಲಿ ಬೆಳೆ ತೆಗಿಲಿಕ್ಕೆ ಆಗ್ತದೆ. ಈ ಟಾಪ್ ಶಾಟನ್ನು, ಟಾಪ್ ಶಾಟ್ ರೂಟ್ಸ್ ಉಂಟಲ್ಲ, ಅದನ್ನು ನೆಟ್ಟರೆ ಬೇಗ ಟಾಪ್ ಶೂಟ್ ಸಹ ನಿಮಗೆ ಒಂದೇ ವರ್ಷದಲ್ಲಿ ಫಸಲು ಬರ್ತದೆ. ಇದರಲ್ಲಿ ಸಹ ನಮಗೆ ಒಂದೇ ವರ್ಷದಲ್ಲಿ ಫಸಲು ತೆಗಿಲಿಕ್ಕೆ ಸಾಧ್ಯ ಉಂಟು. ಮೇಲೆಯಿಂದ ಇಳಿದ ಬಳ್ಳಿಯನ್ನು ನೆಡಬಾರ್ದು? ಅದು ನಿಜವಾಗಿ ಕೂಡ್ದು ಅಂತ ಹೇಳ್ತಾರೆ, ಆದರೆ ಹೆಚ್ಚಿನವರು ಅದನ್ನು ನಮ್ಮ ತೋಟದಿಂದ ತಗೊಂಡು ಹೋಗ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಅದು ಪುನಃ ಕೆಳಗೆ ಇಳಿತದೆ? ಅಲ್ಲ, ಮೇಲಿಂದ ಕೆಳಗಿನ ಬಳ್ಳಿಯನ್ನು ನಾವು ಯಾರು ಅದನ್ನು ಅಷ್ಟು ಪ್ರಿಫರೆನ್ಸ್ ಅದಕ್ಕೆ ಕೊಡೋದಿಲ್ಲ, ನಾವು ನಾಟಿ ಸಹ ಮಾಡೋದಿಲ್ಲ. ಆದರೆ ನಮ್ಮ ತೋಟದಿಂದ ತುಂಬ ಮಂದಿ ತಗೊಂಡು ಹೋಗ್ತಾರೆ, ಲೋಡ್ಗಟ್ಟಲೆ ತಗೊಂಡು ಹೋಗ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ನಾನು ಅದು ಹೇಳೋದು ಸಹ ಇಲ್ಲ, ಯಾಕೆ ನೆಲದಲ್ಲಿ ಹರಡಿದ ಬಳ್ಳಿಗಳನ್ನು ನೆಡಬಹುದಲ್ಲ ನೆಲದಲ್ಲಿ? ಅದೇ ಬೆಸ್ಟ್, ಇಲ್ಲದಿದ್ದರೆ ಟಾಪ್ ಶೂಟ್. ಈಗ ಸುರೇಶ್ ಅಣ್ಣೆಲ್ಲ ಟಾಪ್ ಶೂಟ್ ಅದನ್ನು ರೆಕಮೆಂಡ್ ಮಾಡ್ತಾರೆ. ಇನ್ನು ಕೂಡ ಅನೇಕ ಮಾಹಿತಿಗಳು ಕೂಡ ಈ ಸಭೆ ನಡೀಲಿಕ್ಕಿದೆ. ಅಜಿತ್ ಕುಮಾರ್ ಜೈನ್ರವರು ಕೂಡ ತಾನು ಓರ್ವ ಸ್ವತಃ ಬೆಳೆಗಾರನಾಗಿ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ ಎಂದು ಅನಿಸಿಕೊಳ್ಳುತ್ತಾ
ನಾನು ಸುರೇಶ್ ಬಲ್ನಾಡು ಅಂತ ಅಜಿತ್ ಅಣ್ಣ ನಮ್ಮ ಸ್ನೇಹಿತರೇ, ಅವರು ಮೊದಲಿಗೆ ಟಾಪ್ ಶೂಟ್ ಮಾಡಿದವರು. ಎಷ್ಟು ವರ್ಷ ಆಯಿತು, ಅದರ ಆಯುಷಿನ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ ನಿಮ್ಮಲ್ಲಿ? ಸಾಧಾರಣ ನನ್ನ ಹತ್ರ ಸಾಧಾರಣ 25 ವರ್ಷದ ಟಾಪ್ ಶೂಟ್ ಹಿಂಗೆ ಈಗಲೂ ಉಂಟು. ಕೆಲವೆಲ್ಲ ಮೊದಲು ನಮಗೆ ನಿಮ್ಮಲ್ಲಿ ಬಂದ ಮೇಲೆ ನಾನು ಕೆಲವು ವಿಷಯವನ್ನು ಕಲ್ತಿದ್ದೇನೆ. ಯಾಕೆಂತ ಹೇಳಿದರೆ ಈ ಮರ, ದೊಡ್ಡ ಮರ ಎಲ್ಲ ಬೀಳ್ತಿತ್ತು ಸತ್ತ ಕೂಡಲೇ. ಈಗ ನಾನು ಸಹ ಸಿಮೆಂಟ್ ಹೋಲಿಗೆ ಹೋಗ್ತಾ ಇದ್ದೇನೆ ಅವರದನ್ನು ನೋಡಿ. ಹಾಗಾಗಿ ಈ ಸಲ ಒಂದು 90 ಮರವನ್ನು ಉಳಿಸ್ತಾ ಇದ್ದೇವೆ ನಾವು. ಇಲ್ಲದಿದ್ದರೆ ಅದು ಒಂದು 2 ವರ್ಷಕ್ಕೆ ಬೀಳ್ತದೆ. ಅದನ್ನು ಮತ್ತೆ ಕೆಲವು ಕಟ್ ಮಾಡಿ ನಾಟಿ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದೇ ವಿಷಯ ಇದ್ದೇವೆ, ನೀವು ಮೊದಲಿಗೆ ಟಾಪ್ ಶೂಟ್ ಮಾಡಿದವರು, ಈಗ ನಾನು 2 ವರ್ಷದಿಂದ ಟಾಪ್ ಶೂಟಿನ ಬಗ್ಗೆ ಭಾಳ ಇದಾಗಿ ಒಳ್ಳೆಯದು ಬರ್ತದೆ. ಆದರೆ ಎಲ್ಲರೂ ನನ್ನ ಹತ್ರ ಕೇಳ್ತಾ ಇದ್ದಾರೆ ಎಷ್ಟು ವರ್ಷಕ್ಕೆ ಬದುಕ್ತಾರೆ. ಖಂಡಿತ ಒಂದು 25 ವರ್ಷದ ಮರ ಈಗಲೂ ಉಂಟು. ನೀವು ನೋಡಿದ್ದೀರಿ ನಮ್ಮ ತೋಟಕ್ಕೆ ಬಂದು. ನಾನು ನಿಮ್ಮ ತೋಟಕ್ಕೆ ಬಂದಿದ್ದೇನೆ, ನೀವು ನಮ್ಮ ತೋಟಕ್ಕೆ ಬಂದಿದ್ದೇನೆ. ಆದರೆ ಖಂಡಿತ ಅಷ್ಟು ವರ್ಷದ್ದು ಮರ ಏನಾಗುವುದಿಲ್ಲ. ಎಲ್ಲರಿಗೂ ಅದೊಂದು ಸಂಶಯ ಇತ್ತು, ಅದಕ್ಕೆ ಬೇಕಾಗಿ ನಾನು ಎಲ್ಲರ ಎದುರಲ್ಲಿ ಕೇಳಿದ್ದೆ. ವಾಪಸ್ಸು ಧನ್ಯವಾದ ನಿಮ್ಮ ಮಾಹಿತಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.